ದೇವಸ್ಥಾನದಲ್ಲಿ ಈ ದಿನ ಚಪ್ಪಲಿ ಕಳೆದು ಹೋದರೆ ತುಂಬಾ ಶುಭ ಎನ್ನುತ್ತೆ ಜ್ಯೋತಿಷ್ಯ ಶಾಸ್ತ್ರ. ದೇವಸ್ಥಾನಕ್ಕೆ ಹೋದಾಗ ಪಾದರಕ್ಷೆಗಳು ಕಣ್ಮರೆ ಆಗುವುದು ಸಾಮಾನ್ಯ ಸಂಗತಿ, ಆದರೆ ಜ್ಯೋತಿಷ್ಯದಲ್ಲಿ ಇದನ್ನು ಮಂಗಳಕರ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ. ವಾರದ ಕೆಲವು ದಿನಗಳಲ್ಲಿ ಪಾದರಕ್ಷೆ ಕಳುವಾದರೆ ಅದನ್ನು ತುಂಬಾ ಶುಭ ಎಂದು ಪರಿಗಣಿಸಲಾಗಿದೆ. ಜ್ಯೋತಿಷ್ಯ ಸಲಹೆ: ದೇವಸ್ಥಾನಕ್ಕೆ ಹೋದಾಗ ಅಯ್ಯೋ ನಮ್ಮ ಚಪ್ಪಲಿಯನ್ನು ಯಾರಾದರೂ ಕದ್ದರೆ ಎಂಬ ಭಯ ಒಂದು ಕ್ಷಣಕ್ಕಾದರೂ ಕಾಡುತ್ತದೆ, ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದೇವಸ್ಥಾನದಲ್ಲಿ ಪಾದರಕ್ಷೆ ಕಳೆದು ಹೋಗುವುದು ತುಂಬ ಮಂಗಳಕರ. ಅದರಲ್ಲೂ ದೇವಸ್ಥಾನದಲ್ಲಿ ಶನಿವಾರದಂದು ಚಪ್ಪಲಿ ಕಳೆದು ಹೋದರೆ ಅದನ್ನು ತುಂಬ ಶುಭ ಎಂದು ಹೇಳಲಾಗುತ್ತದೆ. ದೇವಾಲಯದಲ್ಲಿ ಪಾದರಕ್ಷೆ ಕಳುವಾದರೆ ಅರ್ಥ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿವಾರದಂದು ದೇವಸ್ಥಾನದ ಹೊರಗೆ ಯಾರೊಬ್ಬರ ಪಾದರಕ್ಷೆ ಮತ್ತು ಚಪ್ಪಲಿಗಳು ಕಳ್ಳತನವಾದರೆ ಆ ವ್ಯಕ್ತಿಗೆ ಕೆಟ್ಟ ಕಾಲದಿಂದ ಮುಕ್ತಿ ದೊರೆಯಲಿದೆ ಎಂದರ್ಥ. ಅದೇ ಸಮಯದಲ್ಲಿ ವ್ಯಕ್ತಿಯು ಬಡತನದಿಂದಲೂ ಹೊರಬರುತ್ತಾನೆ ಎಂದು ನಂಬಿಕೆ ಇದೆ. ಶನಿವಾರದಂದು ಪಾದರಕ್ಷೆ ಕಳುವಾಗುವುದನ್ನು ಏಕೆ ಶುಭಕರ ಎಂದು ಪರಿಗಣಿಸಲಾಗುತ್ತದೆ? ಶನಿವಾರದಂದು ದೇವಾಲಯದಿಂದ ಪಾದರಕ್ಷೆಗಳು ಕಣ್ಮರೆಯಾಗುವುದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಶನಿಯಿಂದ ಉಂಟಾಗುವ ತೊಂದರೆಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಶನಿಯು ಪಾದದಲ್ಲಿ ನೆಲೆಸಿದ್ದಾನೆ ಎಂದು ನಂಬಲಾಗಿದೆ. ಆದ್ದರಿಂದ ಪಾದರಕ್ಷೆಯು ಪಾದಗಳಿಗೆ ಸಂಬಂಧಿಸಿರುವುದರಿಂದ ಶನಿಯನ್ನು ಪಾದರಕ್ಷೆಗಳ ಅಂಶವೆಂದು ಪರಿಗಣಿಸಲಾಗುತ್ತದೆ. ಹೀಗಿರುವಾಗ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಪ್ಪಲಿಯನ್ನು ದಾನ ಮಾಡುವುದರಿಂದ ಶನಿದೇವನ ಆಶೀರ್ವಾದ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಜಾತಕದಲ್ಲಿ ಶನಿಯು ಅಶುಭ ದಶಾದಿಂದಾಗಿ ವ್ಯಕ್ತಿ ಮಾಡಿದ ಕೆಲಸವು ಹಾಳಾಗುತ್ತದೆ. ಅವರು ಯಾವುದೇ ಕೆಲಸದಲ್ಲಿ ಸುಲಭವಾಗಿ ಯಶಸ್ಸು ಪಡೆಯುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಶನಿವಾರದಂದು ದೇವಸ್ಥಾನದಲ್ಲಿ ವ್ಯಕ್ತಿಯ ಪಾದರಕ್ಷೆಗಳು ಮತ್ತು ಚಪ್ಪಲಿಗಳು ಕಳ್ಳತನವಾಗಿದ್ದರೆ ಅದನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅದೇ ಸಮಯದಲ್ಲಿ ಕೆಲವರು ಶನಿವಾರ ದೇವಸ್ಥಾನದಲ್ಲಿ ತಮ್ಮ ಪಾದರಕ್ಷೆ ಮತ್ತು ಚಪ್ಪಲಿಯನ್ನು ಬಿಟ್ಟು ಹೋಗುತ್ತಾರೆ. ಹೀಗೆ ಮಾಡುವುದರಿಂದ ಶನಿದೇವನು ವ್ಯಕ್ತಿಯ ಕಷ್ಟಗಳನ್ನು ಕಡಿಮೆ ಮಾಡುತ್ತಾನೆ ಎಂದು ನಂಬಲಾಗಿದೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಚಾನೆಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ನಮಸ್ಕಾರ, ಶುಭ ದಿನ.